ಹಾಗಾದ್ರೆ ನೋಡೋಣ ಯಾರಿಗೆ ತರಿಕೆರೆಯ ಕಿರೀಟ ಅಂತ ಹೇಳಿ ತರಿಕೆರೆ ಕ್ಷೇತ್ರದಲ್ಲಿ ಯಾರ ಕೈ ಮೇಲಾಗುತ್ತೆ ಬಿಜೆಪಿಯ ಕಾಂಗ್ರೆಸ್ ಆ ಜೆಡಿಎಸ್ ಆ ನೋಡೇ ಬಿಡೋಣ ನೇರವಾಗಿ ರಿಸಲ್ಟ್ ಕಡೆಗೆ ತರಿಕೆರೆ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಇದೀಗ ನಿಮ್ಮ ಮುಂದೆ ಕಾಲ್ ಮಾಡಿ ವೋಟ್ ಮಾಡಿ ಇವತ್ತಿನ ಎರಡನೇ ಕ್ಷೇತ್ರ ತರಿಕೆರೆ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದ ಮತದಾನಗಳ ಮತದಾನ ಅಂತ್ಯ ಆಗಿದೆ ಯಥಾ ಪ್ರಕಾರವಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕರೆಗಳು ಬಂದಿದೆ ಹಾಗಾದ್ರೆ ಯಾರಿಗೆ ಹೆಚ್ಚು ಮತ ಯಾವ ಪಕ್ಷದಲ್ಲಿ ಜಯ ಗಳಿಸುತ್ತೆ ಇಲ್ಲಿನ ಟ್ರೆಂಡ್ ಹೇಗಿದೆ ಪಕ್ಷಗಳ ಬಲಾಬಲ ಯಾವ ರೀತಿಯಲ್ಲಿ ಇದೆ ಬನ್ನಿ ನೋಡೋಣ ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರ ತರೀಕೆರೆ ಕ್ಷೇತ್ರ ಹಾಗಾದ್ರೆ ಈ ರಣರಂಗದಲ್ಲಿ ಗೆಲ್ಲುವ ರಣಕಲಿ ಯಾರು ಪವರ್ ಟಿವಿಗೆ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 10101 10101 ಆ ಪೈಕಿ 9048 ಮಹಿಳೆಯರು ಪುರುಷರು 1053 ಮಹಿಳೆಯರು ಪವರ್ ಟಿವಿ ಕರೆ ಮಾಡಿದ್ದಾರೆ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವರ ಪೈಕಿ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಮತ 158 ಇನ್ನು ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ 4352 ಮತ 3961 ಪುರುಷರು 391 ಮಹಿಳೆಯರು ಬಿಜೆಪಿ ಪರವಾಗಿ ಮತ ಹಾಕಿದ್ರೆ ಜೆಡಿಎಸ್ ಒನ್ಸ್ ಅಗೇನ್ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ 334 238 ಪುರುಷರು 96 ಮಹಿಳೆಯರು ಜೆಡಿಎಸ್ ಪರವಾಗಿ ಕರೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅತಿ ಹೆಚ್ಚು ಕರೆಗಳು 5257 4723 ಪುರುಷರು 534 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ದಾರೆ ಸೊ ಈ ಕ್ಷೇತ್ರದಲ್ಲಿ ಕ್ಲಿಯರ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ 52% ಕಾಂಗ್ರೆಸ್ ಮತಗಳನ್ನು ಒಟ್ಟು ಚಲಾವಣೆ ಆದ ಮತಗಳ ಪೈಕಿ ಪಡೆದುಕೊಂಡಿದ್ರೆ ಬಿಜೆಪಿ 43% ಮತಗಳನ್ನು ಪಡೆದುಕೊಂಡಿದೆ ಜೆಡಿಎಸ್ 3% ಇನ್ನು ಇತರೆ ಪಕ್ಷೇತರ ಅಭ್ಯರ್ಥಿಗಳೆಲ್ಲ ಸೇರಿ ಒಂದು 2% ಮತಗಳನ್ನು ಪಡೆದುಕೊಂಡಿದ್ದಾರೆ ಆದರೆ ನೇರ ನೇರ ಪೈಪೋಟಿ ಇರೋದು ಮ್ಯಾಕ್ಸಿಮಮ್ ವೋಟ್ ಶೇರ್ ಇರೋದು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಮಾತ್ರ 905 ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಅಂತರ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ 905 ಮತಗಳಲ್ಲಿ ಸೋ ಈ ದಿನದ ಎರಡನೇ ಕ್ಷೇತ್ರ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಿಮ್ಮ ಮುಂದಿಟ್ಟಿದ್ದೀವಿ ತರೀಕೆರೆಯಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷ ಭರ್ಜರಿ ಮುನ್ನಡೆಯನ್ನು ಕಂಡಿದೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಗೋಪಿಕೃಷ್ಣ ಅವರ ಪರವಾಗಿ ಮತದಾರರ ಒಲವಿರೋ ಗೋಚರ ಆಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಿದ್ದಾಜಿದ್ದಿನ ಕಾಳಗಕ್ಕೆ ತರೀಕೆರೆ ಕ್ಷೇತ್ರ ಯಥಾ ಪ್ರಕಾರವಾಗಿ ಹಿಂದಿನಂತೆಯೂ ಕೂಡ ಈ ಬಾರಿಯೂ ರೆಡಿಯಾಗಿದೆ ಸೊ ತರೀಕೆರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಬಿಜೆಪಿಯ 905 ಓಟುಗಳನ್ನು ಹೆಚ್ಚು ಪಡೆದುಕೊಂಡಿದೆ ಕಾಂಗ್ರೆಸ್ ಬಿಜೆಪಿಯಿಂದ ಶಾಸಕ ಡಿ ಎಸ್ ಸುರೇಶ್ ಬಹುತೇಕ ಅವರಿಗೆ ಫಿಕ್ಸು ಟಿಕೆಟು ಕಾಂಗ್ರೆಸ್ಗಾಗಿ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಮಾಜಿ ಶಾಸಕ ಜಿ ಎಚ್ ಶ್ರೀನಿವಾಸ್ ಗೋಪಿಕೃಷ್ಣ ಲೋಕೇಶ್ ತಾಳಿಕಟ್ಟಿ ಈ ಮೂವರಿದ್ದಾರೆ ಅದರಲ್ಲಿ ಗೋಪಿಕೃಷ್ಣ ಅವರ ಹೆಸರು ಮುಂಚೂಣಿಯಲ್ಲಿದೆ ಕಾಲ್ ಮಾಡಿದವರು ಬಹುತೇಕರು ಗೋಪಿಕೃಷ್ಣ ಅವರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಕಾಂಗ್ರೆಸ್ ಬಂದ ಮತಗಳ ಪೈಕಿ ಮೋಸ್ಟ್ ನಂಬರ್ಸ್ ಗೋಪಿಕೃಷ್ಣ ಅವರಿಗೆ ದಾಖಲಾಗಿದೆ ಪ್ಲಸ್ ಅವ್ರ ಜೊತೆಗೆ ಇನ್ನುಳಿದಂಥ ಆಕಾಂಕ್ಷಿಗಳಿಗೂ ಕೂಡ ಮತಗಳಿದೆ ಸೊ ತರೀಕೆರೆ ಚುನಾವಣಾ ಕ್ಷೇತ್ರ ಈ ರೀತಿಯಲ್ಲಿ ರಂಗೇರಿದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ನೇರವಾಗಿದೆ ಸ್ಟ್ರೈಕ್ ರೇಟ್ ನೋಡ್ಕೊಂಡು ಬಿಡೋಣ 4352 ಮತಗಳೊಂದಿಗೆ 43% 5257 ಮತಗಳೊಂದಿಗೆ ಕಾಂಗ್ರೆಸ್ 52% 334 ಮತಗಳು ಜೆಡಿಎಸ್ 3% 158 ಮತಗಳು ಇತರೆ ಅಂದರೆ ಪಕ್ಷೇತರ ಅಭ್ಯರ್ಥಿಗಳಿಗೆಲ್ಲರಿಗೂ ಸೇರಿ ಒಟ್ಟು 2% ಮತ ದಾಖಲಾಗಿದೆ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ